ಯಾವುದೇ ಕಾರಣಕ್ಕೂ ಈಶ್ವರಪ್ಪನವರು ನಾನು ಸ್ಪರ್ಧೆಯಿಂದ ಹಿಂಸರಿಯೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟನ್ನು ಕೂಡ ಮಾಡಿದ್ದಾರೆ, ಯಡಿಯೂರಪ್ಪನವರು ಹಾಗೂ ಕಾಂಗ್ರೆಸ್ಸಿನ ನಡುವೆ ಒಂದು ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ಟಿದೆ, ಹಾಗಾಗಿ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಶಿವಮೊಗ್ಗಕ್ಕೆ ಅನ್ನುವಂಥ ಬಹಳ ನೇರವಾದಂಥ ಆರೋಪ ಮಾಡ್ತಾರೆ. ಸೊ ಈ ಈಶ್ವರಪ್ಪನವರ ಸ್ಟೇಟ್ಮೆಂಟನ್ನು ಯಾವ ರೀತಿಯಾಗಿ ನೋಡ್ತೀರಿ ಗೀತಾ ಶಿವರಾಜ್ಕುಮಾರ್ ಅವರು ಆಸ್ ಎ ಅಭ್ಯರ್ಥಿಯಾಗಿ? ನಾನು ಇದನ್ನು ಹೇಳಬೇಕಂದ್ರೆ ನಮ್ಮ ತಂದೆಯವ್ರ ವಿಷಯಕ್ಕೆ ಹೋಗಬೇಕು. ಪ್ಲೀಸ್. ಬಿಕಾಸ್ ಶಿವಮೊಗ್ಗದಲ್ಲಿ ಫಸ್ಟು ಬಿ ಜೆ ಪಿ ಎಲ್ಲಿತ್ತು, ಹೆಸರೇ ಇರಲಿಲ್ಲ. ಹೆಸರೇ ಇರಲಿಲ್ಲ. ನಮ್ಮ ತಂದೆ ಯಾವಾಗ ಬಿ ಜೆ ಪಿಗೆ ಹೋದರು ಅವಾಗ ಬಿ ಜೆ ಪಿ ಬಂತು ಅಲ್ಲಿ, ದೇ ಗಾಟ್ ಮೋರ್ ಸೀಟ್ಸ್. ಅಲ್ಲಿವರೆಗೂ ಅವ್ರು ಗೆದ್ದಿದ್ರ? ದೆನ್ ಹೂ ಇಸ್ ಅ ಡಮ್ಮಿ? ನಾನ್ ಡಮ್ಮಿನ, ಅವ್ರ ಡಮ್ಮಿನ? ನಮ್ಮ ತಂದೆ ಬಂದ್ಮೇಲೆ ಬಂದರು ಅವರು. ಬಟ್ ಏನಾಯಿತು, ನಮ್ಮ ತಂದೆ ವಾಪಸ್ ಬಂದ್ಮೇಲೂ ಅಲ್ಲಿ ಅದು ಅಲ್ಲಿ ಹೋದವರು ಅಲ್ಲೇ ಉಳ್ಕೊಂಡ್ರು. ನಾಟ್ ಎವ್ರಿಬಡಿ, ಆಫ್ ಕೋರ್ಸ್ ನಾಟ್ ಎವ್ರಿಬಡಿ ಉಳ್ಕೊಂಡ್ರು. ಇವಾಗ ಏನಂದ್ರೆ, ಇವಾಗ ಈ ಎಲೆಕ್ಷನ್ನಲ್ಲಿ ನಾನು ಜಾತಿ ಅದು ಇದು ಅಂತ ನಾನು ಮತ ಕೇಳಲ್ಲ. ನಾನು ಹೇಳಿದ್ದು, ನನಗೆ ಜಾತ್ಯತೀತವಾಗಿ ಎಲ್ಲ ಮತಗಳು ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲರದು ಬೇಕು, ಯಾಕಂದ್ರೆ ನಾವು ಈ ಕೆಲಸ ಈಗ ನಮ್ಮ ಗೌರ್ಮೆಂಟ್ ಗೃಹಲಕ್ಷ್ಮಿ ಕೊಟ್ಟು ಬರೀ ನಮ್ಮ ಪಕ್ಷದವ್ರಿಗೆ ಕೊಟ್ರ, ಯಾರಿಗೂ ಹುಡುಕ್ ಕೊಟ್ರ ಇಲ್ಲ. ಆಲ್ ಸಿಟಿಸನ್ಸ್ ಇನ್ ಕರ್ನಾಟಕ ಗಾಟ್ ದ ಆಲ್ ದ ಫೈವ್ ಪಾಯಿಂಟ್ಸ್, ಆಲ್ ದ ಫೈವ್ ಪಾಯಿಂಟ್ಸ್ ದೇ ಗಾಟ್. ಸೊ ನಾನು ನನ್ನ ತಮ್ಮ, ಈಗ ನನ್ನ ತಮ್ಮ ಮಿನಿಸ್ಟರ್ ಆಗಿದ್ದಾರೆ ಎಜುಕೇಷನ್ ಮಿನಿಸ್ಟರ್ ಅಲ್ಲಿ, ಅಂಡ್ ಹಿಸ್ ಒನ್ ಇನ್ ಸೊರ್ಬಾ, ವಿ ಹ್ಯಾವ್ ಅದರ್ ಎಮ್ ಎಲ್ ಎಸ್ ದೇರ್, ದೇ ಆರ್ ವಿತ್ ಅಸ್ ಆಲ್ ದ ಟೈಮ್ ಹೆಲ್ಪಿಂಗ್ ಅಸ್, ಅಂಡ್ ಮೋರ್ ದೆನ್ ದಟ್ ಜನ ನಮ್ಮ ಜೊತೆಗಿದ್ದಾರೆ. ಜನ ನಮ್ಮ ಜೊತೆ ಅಷ್ಟು ಪಾಸಿಟಿವ್ ರಿಪ್ಲೈ ನಮಗೆ ಬರ್ತಾ ಇದೆ. ನಮಗೆ ನಾವು ಹೋದಾಗಲೂ ಅಷ್ಟೇ ಭಾಳ ಹ್ಯಾಪಿಯಾಗಿ ನಮ್ಮನ್ನ ರಿಸೀವ್ ಮಾಡ್ಕೊಳ್ತಾರೆ. ಮಾತಾಡಬೇಕಾದ್ರೆ, ನಾವು ಹೊರಡ್ಬೇಕಾದ್ರೆ ನನಗೆ ಅವ್ರ ಅಫೆಕ್ಷನ್ ಗೊತ್ತಾಗುತ್ತೆ ನನಗೆ. ಆ್ಯಂಡ್ ನನ್ನ ಬಂಗಾರಪ್ಪ ಅವ್ರ ಮಗಳು ಅಂತ ನೋಡೋದೇ ನನಗೆ ಭಾಳ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಆಮೇಲೆ ನಮ್ಮ ತಂದೆ ಚಿಕ್ಕ, ನನಗೆ 2 ವರ್ಷ ನಮ್ಮ ತಂದೆ ಫಸ್ಟ್ ಎಮ್ ಎಲ್ ಎ ಆದಾಗ. ಓಕೆ. ಸೊ ನಾವು ಅದೇ ಎನ್ವೈರನ್ಮೆಂಟಲ್ಲಿ ಬೆಳ್ಕೊಂಡು ಬಂದುಬಿಟ್ಟಿದ್ದೀವಿ ನಾವು. ಬಟ್ ತಂದೆಯವರು ಒಂದು ಚೂರು ಹೇಳ್ಕೊಡ್ತಿದ್ರ ಆಮೇಲೆ ಬೆಳೆದು ದೊಡ್ಡವರು ಆದ್ಮೇಲೆ ಸ್ವಲ್ಪ ಏನಾದರೂ ಈ ಪೊಲಿಟಿಕಲ್ ಮಜಲ್ಗಳು ಆ ಥರದ್ದು ಏನಾದ್ರು ಹೇಳ್ಕೊಟ್ಟಿದ್ದ ಅನುಭವ ಇದೆಯಾ? ಇಲ್ಲ, ಏನನ್ನು ಅವ್ರು ಹೇಳ್ಕೊಡ್ಲಿಲ್ಲ. ಯಾಕಂದ್ರೆ ನಾವ್ಯಾರು ಪಾಲಿಟಿಕ್ಸ್ಗೆ ಬರಲಿಲ್ಲ, ನಾನಾಗಲಿ ಅಕ್ಕ ಆಗಲಿ ನನ್ನ ತಂಗಿ ಆಗಲಿ ನಾವು ಬರಲಿಲ್ಲ. ನಾವು ಬಂದಿದ್ದು ಆಮೇಲೆ, ವೆನ್ ವಿ ಲಾಸ್ಟ್ ಮೈ ಫಾದರ್, ನಮ್ಮ ತಂದೆ ನಮ್ಮನ್ನ ಬಿಟ್ಟೋದ್ಮೇಲೆ, ಅದು ನಮ್ಮ ತಾಯಿ ಹೇಳೋದಕ್ಕೋಸ್ಕರ ನಾವು ಬಂದ್ವಿ. ಈಗ ಬಂದ್ಮೇಲೆ ನನಗೆ ಸೋಷಿಯಲ್ ವರ್ಕ್ ಅಂದರೆ ತುಂಬ ಇಷ್ಟ, ಮೊದಲಿಂದನೂ ಅದು ಮಾಡಬೇಕನ್ನೋ ಆಸೆ ತುಂಬ ಇತ್ತು ನನಗೆ. ಸೊ ನನ್ನ ಅದು ಇದನ್ನು ಒಂದು ವೇ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.